ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನ ಆರಾಧನೆ ಮಾಡ್ತಾ ಮಾಡ್ತಾ ಎಂಟನೇ ದಿನಕ್ಕೆ ಬಂದ್ಬಿಟ್ಟಿದೆ. ಎಂಟನೇ ದಿನ ಆ ದುರ್ಗಾದೇವಿಯ ಅವತಾರ ಮಹಾಗೌರಿ ರೂಪದಲ್ಲಿರುತ್ತೆ. ಹೆಸರು ಹೇಳುವಂಗೆ ಮಹಾಗೌರಿ, ನ್ಯಾಯವನ್ನ ಪ್ರತಿಪಾದನೆ ಮಾಡ್ತಕ್ಕಂಥವಳು, ಶಾಂತತೆಗೆ ಶುದ್ಧತೆಗೆ ಅನುಗ್ರಹವನ್ನು ಮಾಡ್ತಕ್ಕಂಥವಳು, ಹಾಗೆ ಸೌಂದರ್ಯಕ್ಕೆ ಪ್ರತೀಕವಾಗಿರ್ತಕ್ಕಂಥವಳು ಮಹಾಗೌರಿ. ಮಹಾಗೌರಿಯನ್ನ ಆರಾಧನೆ ಮಾಡೋದ್ರಿಂದ ಇರ್ತಕ್ಕಂಥ ಭ್ರಮೆ ಎಲ್ಲವೂ ದೂರ ಹೋಗುತ್ತೆ, ಎಲ್ಲ ಕಷ್ಟಗಳು ದೂರ ಹೋಗುತ್ತೆ, ಮನಸ್ಸಿನಲ್ಲಿ ಆತ್ಮಾವಲೋಕನೆ ಮಾಡ್ಕೊಳ್ಳುವಂತ ಶಕ್ತಿ ಬರುತ್ತೆ. ನಾವ್ ಯಾರು, ನಾವ್ ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನಾವು ಕಾಳರಾತ್ರಿನಲ್ಲಿ ನೋಡಿದ್ವಿ, ನಮ್ಮ ಲೌಕಿಕ ಜೀವನದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಎಂತೆಂತ ಶತ್ರುಗಳು ಬರ್ತಾರೆ, ಎಂತಹ ರಾಕ್ಷಸತ್ವ ಇರುತ್ತೆ, ಎಂತಹ ಒಂದು ನೆಗೆಟಿವ್ ಎನರ್ಜಿಗಳು ಬರುತ್ತೆ, ಅಂಥದ್ದನ್ನೆಲ್ಲವನ್ನ ದೂರ ಮಾಡಿಕೊಂಡು ಕಾಳಿಯ ರೂಪದಲ್ಲಿ ಅದನ್ನೆಲ್ಲವನ್ನ ನಿವಾರಿಸಿಕೊಂಡು ಶತ್ರುಗಳ ಮೇಲೆ ಹೋರಾಟವನ್ನು ಮಾಡಿಕೊಂಡು ನಾವು ಬದುಕಬಹುದು, ನಮ್ಮಲ್ಲಿ ಅಂತ ಒಂದು ಶಕ್ತಿ ಇದೆ, ನಾವು ಬದುಕಬೇಕು ಅನ್ನೋ ದೃಢ ನಿರ್ಧಾರವನ್ನು ಮಾಡ್ಕೊಳ್ತಾ ಕಾಳಿಯಾಗಿ ಎಲ್ಲರೂ ಸಹ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾರೆ. ಎಲ್ಲದರಿಂದ ಜಯವನ್ನ ಪಡ್ಕೊಂಡ ಮೇಲೆ, ಅಂದ್ರೆ ಶತ್ರು ಸಂಹಾರ ಮಾಡ್ಕೊಂಡ ಮೇಲೆ, ನಮ್ಮ ಜೀವನದಲ್ಲಿ ನಾವು ಯಾವ ಗುರಿಯನ್ನ ಮುಟ್ಟಬೇಕೋ ಆ ಗುರಿಯನ್ನ ಮುಟ್ಟುವಂತಹ ಸಂದರ್ಭವೇ ಈ ಮಹಾಗೌರಿ. ಅಂದ್ರೆ ಎಲ್ಲರಿಂದ ಪ್ರೊಟೆಕ್ಷನ್ ಅನ್ನ ತಗೊಳ್ತೀವಿ, ಎಲ್ಲ ನೆಗೆಟಿವ್ ಎನರ್ಜಿ, ದುಷ್ಟ ಶಕ್ತಿಗಳು, ಬೇರೆ ಬೇರೆ ಬೇಡವಾದ ಎನರ್ಜಿಗಳಿಂದ ನಮ್ಮನ್ನ ನಾವು ಮುಕ್ತಗೊಳಿಸ್ಕೊಂಡು ಅವರಿಂದ ನಮ್ಮನ್ನ ರಕ್ಷಿಸಿಕೊಂಡು ಅವರನ್ನ ಸಂಹಾರ ಮಾಡ್ತಾ ನಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ತೀವಿ. ನಾವು ಹೋಗುವ ದಾರಿಯಲ್ಲಿ ಯಾವುದೇ ಕಲ್ಲು ಮುಳ್ಳು, ಯಾವುದ ಒಂದು ಕೆಟ್ಟದ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಉಗ್ರವಾಗಿ ಎಲ್ಲರನ್ನ ಮಟ್ಟ ಹಾಕ್ತಾ ನಂತರ ಸಮಾಧಾನದ ಸ್ಥಿತಿ. ಈಗ ನಾವು ನಮ್ಮ ಜೀವನ ಏನು, ಈಗ ಮುಂದಿನ ಜೀವನ ಏನು, ಅದು ಹೇಗಿರಬೇಕು ಅಂದ್ರೆ ಅದೆಲ್ಲ ಕಲಿತ ಅನುಭವ. ಶೈಲ ಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ ನಮ್ಮ ಜೀವನದಲ್ಲಿ ಒಂದು ಜೀವಿ ಹುಟ್ಟಿ ಹೇಗೆ ಹೋಗುವವರೆಗೂ ಒಂದೊಂದು ಹಂತವನ್ನ ದಾಟಿ ಹೋಗ್ಬೇಕು ಅನ್ನೋದನ್ನ ಈ ನವರಾತ್ರಿನಲ್ಲಿ ದುರ್ಗಾರ ರೂಪದಲ್ಲಿ ನಾವು ನೋಡಿದ್ದೀವಿ. ಮದುವೆಯನ್ನ ಮಾಡಿಕೊಂಡು ಗರ್ಭವನ್ನ ಧರಿಸಿ ಸ್ಕಂದಮಾತೆಯಾಗಿ, ಕಾತ್ಯಾಯಿನಿಯಾಗಿ, ಶಕ್ತಿ ದೇವತೆಯಾಗಿ ಒಂದೊಂದು ಹಂತದಲ್ಲಿ ಒಂದೊಂದು ಕಷ್ಟವನ್ನ ಎದುರಿಸ್ತಾ ಈಗ ಅನುಭವ, ಮನುಷ್ಯನಿಗೆ 40 ವರ್ಷ ಆದಮೇಲೆ ಎಲ್ಲವನ್ನ ಅನುಭವ ಪಡ್ಕೊಂಡಿರ್ತಾರೆ, ಎಲ್ಲವನ್ನ ಮೆಟ್ಟಿ ನಿಂತಿರ್ತಾರೆ. ಈಗ ಅದನ್ನು 4-5 ಜನಕ್ಕೆ ತಿಳಿಸುವಂತಹ ಸಮಯ ಆಗಿರುತ್ತೆ, ಅಂತಹ ಜ್ಞಾನ ಬಂದಿರುತ್ತೆ, ಅಂತಹ ಅನುಭವಸ್ಥರಾಗಿರ್ತಾರೆ. ಆ ಜ್ಞಾನದ ಸ್ವರೂಪವೇ ಮಹಾಗೌರಿ. ಪ್ರತಿಯೊಬ್ಬರೂ ಒಂದೊಂದು ಹಂತವನ್ನ ದಾಟಿ ಬರ್ತೀವಿ. ಆ ರೂಪವನ್ನ ಆರಾಧಿಸುವಾಗ ನಮ್ಗೆ ಅಂತಹ ಭಾವ ಬರಬೇಕು. ಎಂಟನೇ ದಿನ ಮಹಾಗೌರಿಯನ್ನ ಆರಾಧನೆ ಮಾಡುವಾಗ ಒಳಗಡೆ ಇರ್ತಕ್ಕಂಥ ಚಿಚ್ಚಕ್ತಿ ಚೇತನಾ ರೂಪ ಅಂತ ಹೇಳ್ತೀವಿ, ಆ ತಾಯಿ ಆ ಚಿತ್ತ ಸ್ವರೂಪದಲ್ಲಿರ್ತಾಳೆ. ಅಂತಹ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪರ್ಪಸ್ ಏನು, ನಾವು ಏನು ಬಂದಿದ್ದೀವಿ, ಏನು ಮಾಡಿದ್ದೀವಿ, ಏನು ಮಾಡಿ ಸಾಧ್ಯ ಆಗಿದೆ, ಅದನ್ನು ಈಗ 4-5 ಜನಕ್ಕೆ ಹೇಳಬೇಕು. ನನ್ನಂತಹ ಸ್ಥಿತಿ ಮತ್ತೊಬ್ಬರಿಗೆ ಬರಬಾರ್ದು, ನನ್ನ ಅನುಭವವನ್ನು ಹೇಳಬೇಕು, ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು, ಅಭಯವನ್ನು ಕೊಡಬೇಕು ಅನ್ನೋ ಸಹಾನುಭೂತಿ ಬರುತ್ತೆ, ಬೇರೆಯವನ್ನು ಪೋಷಿಸಬೇಕು ಅನ್ನೋ ಆಸೆ ಬರುತ್ತೆ. ಅಂದ್ರೆ ಇನ್ನೊಬ್ರು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ತಾಯಿಯನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಆ ಭಾವ ಬರೋದೇ ಇಲ್ಲ, ನಾವು ಮಾತ್ರ ಚೆನ್ನಾಗಿರ್ಬೇಕು ಅನಿಸುತ್ತೆ. ಆ ಸ್ವಾರ್ಥದ ಭಾವದಿಂದಲೇ ಎಷ್ಟೋ ತೊಂದರೆಗಳು ಆಗ್ತಾ ಇರುತ್ತೆ, ಕುಟುಂಬಕ್ಕೆ ಅದೇ ಒಂದು ದೊಡ್ಡ ಗಂಡಾಂತರಗಳು ಆಗಿರುತ್ತೆ, ನಷ್ಟ ಉಂಟಾಗ್ತಾ ಇರುತ್ತೆ. ಅದನ್ನೆಲ್ಲವನ್ನ ಬಿಟ್ಟು ಮಹಾಗೌರಿ ಆರಾಧನೆಯನ್ನು ಮಾಡಿಕೊಂಡಾಗ ನಮ್ಮ ಬಗ್ಗೆ ಅವಲೋಕನ ಶುರು ಆದಾಗ ಪ್ರಶಾಂತತೆ ಅನ್ನೋದು, ಶಾಂತಿ ಅನ್ನೋದು, ಜ್ಞಾನ ಅನ್ನೋದು, ಆಳವಾದ ಪ್ರಜ್ಞೆ ಅನ್ನೋದು, ಶುದ್ಧತೆ ಅನ್ನೋದು ಬರಕ್ಕೆ ಶುರು ಆಗುತ್ತೆ. ಅಂತಹ ಶುದ್ಧತೆಯ ಪ್ರತೀಕ ಮಹಾಗೌರಿ. ಆಕೆ ಬ್ರಹ್ಮಚಾರಿಣಿಯಾಗಿದ್ದಾಗ ದೇಹ ಕುಶ ಆಗ್ಬಿಟ್ಟಿರುತ್ತೆ, ಬಣ್ಣ ಕಪ್ಪಾಗ್ಬಿಟ್ಟಿರುತ್ತೆ, ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಬ್ರಹ್ಮ ಶುಂಭ ನಿಶುಂಭರನ್ನ ವಧೆ ಮಾಡಬೇಕು. ನಂತರ ಮಾನಸ ಸರೋವರದಲ್ಲಿ ಹೋಗಿ ಸ್ನಾನವನ್ನ ಮಾಡಿದಾಗ, ತಪಸ್ಸನ್ನು ಮಾಡಿದಾಗ ಮತ್ತೆ ಅಂತಹ ಒಂದು ಗೌರವ ಬಣ್ಣ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ಅಲ್ಲಿ ಸ್ನಾನವನ್ನು ಮಾಡಿ ತನ್ನ ಗೌರವ ವರ್ಣವನ್ನ, ಅಂದ್ರೆ ಬಿಳಿಯ ಬಣ್ಣವನ್ನ ಮತ್ತೆ ವಾಪಸ್ ತಗೊಳ್ತಾಳೆ. ಅಂದ್ರೆ ಆ ಬಿಳಿ ಬಣ್ಣ ಅನ್ನೋದು ಶುದ್ಧತೆಯ ಪ್ರತೀಕ ಆಗಿರುತ್ತೆ, ಪೋಷಣೆಯ ಪ್ರತೀಕ ಆಗಿರುತ್ತೆ, ಅದು ಪ್ರಶಾಂತತೆಯ ಪ್ರತೀಕ ಆಗಿರುತ್ತೆ. ಅಂತಹ ಒಂದು ಅಂದ್ರೆ ನಾವು ಎಷ್ಟೊಂದು ಕಷ್ಟಪಡ್ತೀವಿ ಜೀವನದಲ್ಲಿ, ಏನೆಲ್ಲ ಮಾಡಿರ್ತೀವಿ, ನಂತರ ನಾವು ಮರಳಿ ನಾವು ಮೊದಲು ಹೇಗೆ ಶಾಂತವಾಗಿ ಮುಗ್ಧವಾಗಿ ಪ್ರೀತಿಯಾಗಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇರ್ತೀವೋ, ಆ ಕಳೆ ಅನ್ನೋದು ಮುಖದಲ್ಲಿ ಇರ್ತಿತ್ತು, ಅದು ನಾವು ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿರ್ತೀವಿ. ಒತ್ತಡಕ್ಕೆ ಬಿದ್ದು ಜೀವನದಲ್ಲಿ ಏರಿಳಿತಗಳನ್ನ ಕಾಣ್ತಾ 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 ಎಲ್ಲವೂ ಮಾಯ ಆಗ್ಬಿಟ್ಟಿರುತ್ತೆ, ಶಾಂತಿ ಕಾಣೆ ಆಗ್ಬಿಟ್ಟಿರುತ್ತೆ, ಕಳೆ ಅನ್ನೋದು ಮುಖದಲ್ಲಿ ಅಥವಾ ಮನಸ್ಸಿನಲ್ಲಿ ಮೃದುತ್ವ ಅನ್ನೋದು
ಹೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲವನ್ನ ಪಡ್ಕೊಳ್ಳುವಂತಹ ಮಹಾಗೌರಿಯ ಆರಾಧನೆ ಎಲ್ಲ ಎರಡಕ್ಕೂ ನಾವು ಅದನ್ನ ನೋಡ್ಕೊಳ್ಬೇಕು, ತಾಳೆ ಹಾಕಿ ನೋಡ್ಕೊಳ್ಬೇಕು. ನಿಜವಾದ ನಮ್ಮ ಜೀವನ ಹೇಗಿರುತ್ತೆ, ಹಾಗೆ ಆ ದುರ್ಗಾದೇವಿ ಮಹಾಗೌರಿ ರೂಪದಲ್ಲಿ ಏನನ್ನ ಹೇಳ್ತಾ ಇದ್ದಾಳೆ, ಅದನ್ನೆರಡವನ್ನ ತಿಳ್ಕೊಂಡಾಗ ನಾವು ಜೀವನದಲ್ಲಿ ಉನ್ನತ ಮಟ್ಟವನ್ನ ಏರೋದಕ್ಕೆ ಸಾಧ್ಯ ಆಗುತ್ತೆ. ಉನ್ನತ ಪ್ರಜ್ಞೆ ಅಂತ ಹೇಳ್ತೀವಿ, ಅಂತಹ ದೊಡ್ಡ ಮಟ್ಟದ ಆಲೋಚನೆ, ಪ್ರಜ್ಞಾವಂತಿಕೆ ಅಂತ ಹೇಳ್ತೀವಿ. ಅಂತ ತೃಪ್ತಿಕರವಾದ ಜೀವ ನಮ್ಮದಾಗಬೇಕಾಗುತ್ತೆ, ಸಂತೋಷವಾಗಿರ್ಬೇಕಾಗುತ್ತೆ. ಅಂತಹ ಶಕ್ತಿಯನ್ನು ಕೊಡ್ತಕ್ಕಂಥವಳು ಮೂಳೆಯ ಮೇಲೆ ಕೂತು ಬಿಳಿಯ ವಸ್ತ್ರವನ್ನ ಧರಿಸ್ಕೊಂಡು ನಾಲ್ಕು ಕೈಗಳು ಹೊಂದಿದ್ದು ಆಕೆ, ಎರಡು ಕೈಯಲ್ಲಿ ಅಭಯ ವರದ ಮುದ್ರೆಯನ್ನ ಇಟ್ಟಿರ್ತಾಳೆ, ಇನ್ನೆರಡು ಕೈಯಲ್ಲಿ ತ್ರಿಶೂಲವನ್ನ ತಂಬೂರವನ್ನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆಯ ಭಾವನೆಯಿಂದ ಒಳ್ಳೆಯದನ್ನ ಮಾಡ್ಕೊಳ್ಳಿ ಹೀಗೆ ಅಂತ ಜ್ಞಾನವನ್ನ ಹಂಚ್ತಾ ಇರ್ತಕ್ಕಂಥ, ನಮ್ಮಲ್ಲಿರ್ತಕ್ಕಂತಹ ಕತ್ತಲೆ ಅಜ್ಞಾನ ಅಭದ್ರತೆಯನ್ನ ದೂರ ಮಾಡಿ ಭರವಸೆಯನ್ನ ಕೊಡ್ತಕ್ಕಂಥವಳು, ದಯೆಯನ್ನ ತೋರಿಸ್ತಕ್ಕಂಥವಳು, ಕರುಣಾಭಾವದಿಂದ ನಮ್ಮನ್ನ ನೋಡ್ತಕ್ಕಂಥವಳು, ಅತೀಂದ್ರಿಯ ಶಕ್ತಿಯನ್ನ ಕೊಡ್ತಕ್ಕಂಥವಳು, ಎಲ್ಲ ಕಷ್ಟಗಳಿಂದ ವಿಮೋಚನೆಯನ್ನ ಕೊಡ್ತಕ್ಕಂಥವಳು. ಹಾಗಾಗಿ ಆ ತಾಯಿಯನ್ನ ಯಾರೆಲ್ಲ ಶಾಂತಿ ಬೇಕು, ನಿದ್ದೆ ಚೆನ್ನಾಗಿ ಬರಬೇಕು, ಯಾವಾಗ್ಲೂ ನಗ್ನಾಗ್ತಾ ಇರಬೇಕು, ಜೀವನದಲ್ಲಿ ನಮ್ದು ಇನ್ನೇನಿದೆ ಮುಗ್ದೋಗ್ಬಿಟ್ಟಿದೆ ಅಂತ ಉದಾಸ ಭಾವದಿಂದ ಇರ್ತಕ್ಕಂಥವ್ರೆಲ್ಲರೂ ಸಹ ಇಲ್ಲ, ನಮ್ಮ ಅನುಭವನ ನಾಲ್ಕು ಜನಕ್ಕೆ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು, ಕೆಟ್ಟದಾಗಿರೋದನ್ನ ಯಾವುದು ಹೇಳ್ಬಾರ್ದು, ಒಳ್ಳೇದನ್ನ ಹೇಳಿ ಹರಸುವಂತಹ ಆಶೀರ್ವಾದಿಸುವಂತಹ ಬುದ್ಧಿ ಬರು. ಅಂದ್ರೆ ಹೀಗಿರ್ಬೇಕು, ಹೀಗಾಗ್ಬೇಕು ಅಂತ ಜ್ಞಾನವನ್ನ ಹಂಚ್ಬೇಕು. ಅತಿಯಾದ ವ್ಯಾಮೋಹಕ್ಕೆ ಒಳಗಾಗದೆ ಅನುಭವವನ್ನ ಹೇಳ್ತಾ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕು. ಪ್ರಜ್ಞೆಯನ್ನ ಇನ್ನ ಹತ್ರ ಇರ್ತಕ್ಕಂಥವ್ರು ಪ್ರಜ್ಞೆಯನ್ನ ಜಾಸ್ತಿ ಮಾಡ್ಬೇಕು, ಧೈರ್ಯವನ್ನ ಜಾಸ್ತಿ ಮಾಡ್ಬೇಕು, ಕೀಳರಿಮೆಯನ್ನ ಕಡಿಮೆ ಮಾಡ್ಬೇಕು. ಹಾಗಾಗಿ ಅಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಮಹಾಗೌರಿಯನ್ನ ಆರಾಧನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಒಳ್ಳೆಯ ಹಾರೈಕೆ ಮಾತನಾಡುವಂತಹ ಶಕ್ತಿ ಚೈತನ್ಯ, ಹಾಗೆ ಜೀವನದ ಇನ್ನೊಂದು ಮಗ್ಗುಲನ್ನು ತೋರಿಸೋದು ಒಳ್ಳೆಯದು. ಹಾಗೆ ಈ ಮಹಾಗೌರಿ ರಾಹು ಗ್ರಹವನ್ನು ನಿಯಂತ್ರಿಸ್ತಾಳೆ. ಯಾರಿಗೆಲ್ಲ ರಾಹು ದೋಷ ಇರುತ್ತೋ, ರಾಹು ಗ್ರಹದಿಂದ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೋ, ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗ್ತಾ ಇರ್ತಾರೋ, ಮನಸ್ಸು ವಿಪರೀತ ಚಂಚಲವಾಗಿರುತ್ತೋ, ಬೇಡವಾದ ಒಂದು ಆಕರ್ಷಣೆಗೆ ಒಳಗಾಗಿ ಪ್ರೇಮ ವಿವಾಹ ಅಥವಾ ತಂದೆ ತಾಯಿಯರನ್ನ ಕಡೆಗಣಿಸ್ತಕ್ಕಂಥದ್ದು, ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು, ಇಂಥದ್ದೆಲ್ಲ ರಾಹು ಗ್ರಹ ಕ್ಷೀಣವಾಗಿದ್ದಾಗ ಜಾತಕದಲ್ಲಿ ಈ ಮಹಾಗೌರಿಯನ್ನು ಆರಾಧನೆ ಮಾಡಿದಾಗ ಮನಸ್ಸು ಶಾಂತವಾಗುತ್ತೆ, ಮನಸ್ಸು ತಿಳಿಯಾಗುತ್ತೆ, ಕೆಟ್ಟ ಕೆಲಸವನ್ನ ಮಾಡೋದನ್ನ ಬಿಡ್ತಾರೆ, ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನು ಈ ರೀತಿ ಇರಬಾರ್ದು, ಇದು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾರೆ. ಪ್ರತಿಯೊಬ್ಬರು ಈ ಮಹಾಗೌರಿಯನ್ನು ಆರಾಧನೆ ಮಾಡಿಕೊಂಡು ರಾಹು ಗ್ರಹದ ದುಷ್ಪರಿಣಾಮಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಬಹುದು. ಹಾಗಾಗಿ ಈ ದಿನ ತಾಯಿಯನ್ನ ಆರಾಧನೆ ಮಾಡ್ತಾ ಈ ಮಂತ್ರವನ್ನ ಹೇಳ್ಕೊಳ್ಳಿ, ಓಂ ದೇವಿ ಮಹಾಗೌರಿಯೈ ನಮಃ, ಅಥವಾ ಶ್ವೇತೆ ವೃಷೇಶ ಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭ್ರಂ ದದ್ಧನ್ ಮಹಾದೇವ ಪ್ರಮೋದದ. ಈ ಮಂತ್ರವನ್ನ ಹೇಳ್ಕೊಳ್ಳಿ, ತೆಂಗಿನಕಾಯಿಯನ್ನ ಸಿಹಿ ಪದಾರ್ಥಗಳನ್ನ ಹಾಲನ್ನ ತಾಯಿಗೆ ನೈವೇದ್ಯ ಮಾಡಿ, ಬಿಳಿ ವಸ್ತ್ರವನ್ನ ಯಾರಿಗಾದ್ರೂ ದಾನ ಮಾಡಿ, ಹಾಗೆ ದುರ್ಗಾ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ, ನಿಂಬೆ ಹಣ್ಣಿನ ಹಾರವನ್ನ ಕೊಡಿ, 9 ಜನ ಮುತ್ತೈದರಿಗೆ ತಾಂಬೂಲವನ್ನ ಕೊಡಿ, ಅವರಿಂದ ಆಶೀರ್ವಾದವನ್ನ ಪಡೀರಿ, ಮಕ್ಕಳಿಗೆ ಅದರಲ್ಲೂ ಟೀನೇಜ್ ಅಲ್ಲಿ ಇರ್ತಕ್ಕಂಥವ್ರಿಗೆ ವಯಸ್ಕರಲ್ಲಿ ಇರ್ತಕ್ಕಂಥ ಎಲ್ಲ ಚಟ ಹಠಗಳು ದೂರ ಆಗ್ಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಂದ ಈ ಒಂದು ಕೆಲಸವನ್ನ ಮಾಡಿಸಿ, ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಪ್ರಾರ್ಥನೆಯನ್ನ ಮಾಡಿಸ್ತಕ್ಕಂಥದ್ದು, ಅವರ ಕೈನಲ್ಲೇ ನೈವೇದ್ಯವನ್ನು ಮಾಡಿಸ್ತಕ್ಕಂಥದ್ದು ಮಾಡಿದಾಗ ಅಂತಹ ತೊಂದರೆಗಳೆಲ್ಲವೂ ಸಹ, ಅಂದ್ರೆ ರಾಹು ಗ್ರಹದ ತೊಂದರೆಗಳೆಲ್ಲವೂ ನಿವಾರಣೆ ಆಗುತ್ತೆ. ಅವರಲ್ಲಿ ವಿಮರ್ಶನೆ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂತಹ, ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ, ಅವರನ್ನು ಅವರು ಪೋಷಿಸಿಕೊಳ್ಳುವಂತಹ ಧೈರ್ಯ, ಶಾಂತತೆ, ಪ್ರಶಾಂತತೆ, ಜ್ಞಾನ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಮಹಾಗೌರಿಯ ನಂತರ ಬರ್ತಕ್ಕಂಥದ್ದು ಸಿದ್ಧಿದಾತ್ರಿ, ನಮ್ಮ ಜೀವನದಲ್ಲಿ ಅಂತಿಮ ಘಟ್ಟ ಅಂತ ಹೇಳ್ಬೇಕು. ಎಲ್ಲ ಅನುಭವಗಳನ್ನು ಪಡ್ಕೊಂಡ್ಮೇಲೆ ಇನ್ನು ಏನು ಇರುತ್ತೆ ಅನ್ನೋದನ್ನ ಸಿದ್ಧಿದಾತ್ರಿನಲ್ಲಿ ನೋಡಬಹುದು. ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದಾಗ್ಲಿಂದ ಹೋಗೋವರೆಗೂ ನವ ದುರ್ಗೆಯರನ್ನ ಹೇಗೆ ಆರಾಧಿಸಬೇಕು, ಅವರು ನಾವೇ ಆಗಿರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ತಾಯಿ ನಮ್ಗೆ ನವರಾತ್ರಿಗಳಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಕ್ಕಂಥದ್ದು, ಒಂದು ಹೆಣ್ಣು ಹೇಗೆ ದುರ್ಗೆಯಾಗಿ ಮಾತೆಯಾಗಿ ಇರ್ತಾಳೆ ಅನ್ನೋದನ್ನ ಈಗಾಗಲೇ ಒಂದು ಸಂಚಿಕೆಯಲ್ಲಿ ಹೇಳಿದೀವಿ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಣ್ಣು ಅಂತಂದ್ರೆ ಏನು, ಹೇಗೆ ಗೌರವ ಕೊಡಬೇಕು, ಹೇಗೆ ಆ ಹೆಣ್ಣನ್ನ ಮನೆಯಲ್ಲಿ ನೋಡ್ಬೇಕು ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಮೊದಲು ಹೆಣ್ಣಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಹೇಗೆ ಆಕೆಯನ್ನ ನೋಡ್ಬೇಕು ಅನ್ನೋದು ತಿಳ್ಕೊಳ್ಬೇಕು. ಆಕೆಯ ಕರ್ತವ್ಯ ಏನು, ಆಕೆಯ ಮಹಿಮೆ ಏನು, ಆಕೆಯ ಅನುಗ್ರಹ ಎಂಥದ್ದು, ಅಮ್ಮನವರ ಕೃಪೆ ಎಂಥದ್ದು, ಹೆಣ್ಣಿನಲ್ಲಿ ಹೇಗೆ ಅಮ್ಮನವರು ಇರ್ತಾರೆ ಅನ್ನೋದೆಲ್ಲವನ್ನ ಎಲ್ಲರೂ ತಿಳ್ಕೊಳ್ಬೇಕು. ಆಗ ಎಲ್ಲರ ಮನೆಯಲ್ಲಿ ಮಹಾಗೌರಿದಿರು ಸಿದ್ಧಿದಾತೆಯರಾಗುತ್ತೆ, ಒಂದೊಂದು ರೂಪದಲ್ಲಿ ಒಂದೊಂದು ಸಲ ಇರ್ತಾರೆ.
ಅವರೆಲ್ಲರಿಗೂ ಸಹ ದುರ್ಗಾದೇವಿ ಒಳ್ಳೆಯದನ್ನ ಮಾಡಲಿ. ಈ ಮಹಾಗೌರಿ ಈ ರಾಕ್ಷಸತ್ವವನ್ನು ದೂರ ಮಾಡಿ, ಅಂದ್ರೆ ರಾಕ್ಷಸನ ಸಂಹಾರ ಮಾಡಿ ಏನು ಪಾಪವನ್ನು ಪಡ್ಕೊಂಡಿರ್ತಾಳೋ, ಆ ದೇಹದ ಒಂದು ಬಣ್ಣವೇ ಬದಲಾಗ್ಬಿಟ್ಟಿರುತ್ತೆ, ಅಂತಹ ಪಾಪಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಮಾನಸ ಸರೋವರದಲ್ಲಿ ಗಂಗಾ ನದಿಯಲ್ಲಿ ಮಿಂದು ತನ್ನ ಗೌರವವನ್ನು ಮತ್ತೆ ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾವುಗಳು ಸಹ ಎಷ್ಟು ತೊಂದರೆಗಳಿಗೆ ಸಿಕ್ಕಾಕೊಂಡಿರ್ತೀವಿ, ಎಂತೋ ಪಾಪ ಕರ್ಮಗಳನ್ನು ಮಾಡಿರ್ತೀವಿ, ಬೇಡವಾದದ ಆಲೋಚನೆಗಳನ್ನು ಮಾಡಿ ಅಥವಾ ಬೇಡವಾದದ ನೋವುಗಳನ್ನು ಯಾರ್ಯಾರಿಗೂ ಕೊಟ್ಟಿರ್ತೀವಿ, ಹಿಂಸೆ ಅಂತ ಮಾಡಿರ್ತೀವಿ, ಅಂಥದ್ದೆಲ್ಲ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಮಹಾಗೌರಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ದೂರ ಆಗುತ್ತೆ, ದೋಷಗಳು ದೂರ ಆಗುತ್ತೆ. ನಾವು ಯಾರಿಗೆಲ್ಲ ತೊಂದರೆ ಮಾಡಿದ ಅಂದ್ರೆ, ನಾವು ಯಾರೋ ನಮಗ್ ತೊಂದರೆ ಕೊಟ್ಟಾಗ ನಾವು ಅವರ ವಿರುದ್ಧವಾಗಿ ಏನೋ ಮಾಡಿರ್ತೀವಿ, ಹಾಗಾಗಿ ಅದೆಲ್ಲವನ್ನು ಸಹ ದೂರ ಮಾಡಿಕೊಂಡು ತಾಯಿ ಆಶೀರ್ವಾದಕ್ಕೆ ಒಳಗಾಗಬೇಕು. ಆ ದೈವ ಸ್ವರೂಪಿಣಿ ಮಹಾಗೌರಿ ಎಲ್ಲರನ್ನು ಹರಸ್ಬಿಟ್ಟಾಳೆ, ಆಶೀರ್ವಾದ ನೀಡ್ತಾಳೆ. ಸಾಕ್ಷಾತ್ ಮಹಾಗೌರಿಯೇ ಎಲ್ಲರನ್ನ ರಾಕ್ಷಸನ ಸಂಹಾರ ಮಾಡಿ ನಂತರ ಆ ಪಾಪ ಕರ್ಮವನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಸಹ ನಮ್ಮ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮಹಾಗೌರಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಆ ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.